ಈಶ್ವರಪ್ಪನವರು ಸಿಟ್ಟಿಗೆದ್ದಿದ್ದಾರೆ. ಮಗನಿಗೆ ಹಾವೇರಿಗೆ ಟಿಕೆಟ್ ಕೊಡಿಸ್ಬೇಕು ಅಂತ ಪ್ರಯತ್ನಿಸ್ತಾ ಇದ್ರು. ಈಗ ಹಾವೇರಿ ಟಿಕೆಟ್ ಬಸವರಾಜ ಬೊಮ್ಮಾಯಿ. ಏನೋ ಹಿಂಟ್ ಕೊಡ್ತಾ ಇದ್ದಾರೆ ಈಶ್ವರಪ್ಪನವರು. ಶಿವಮೊಗ್ಗದಲ್ಲಿ ಸ್ಪರ್ಧಿಸುವಂತೆ ಅಭಿಮಾನಿಗಳ ಒತ್ತಡ ಬರ್ತಾ ಇದೆ ನಮಗೆ ಅಂತ. ನಾಡಿದ್ದು ತೀರ್ಮಾನ ಮಾಡ್ತೀವಿ ಅಂದಿದೆ. ಶಿವಮೊಗ್ಗದಲ್ಲಿ ಸ್ಪರ್ಧೆ ಮಾಡಲು ಅಭಿಮಾನಿಗಳಿಂದ ಒತ್ತಡ ಇದೆ. ನನಗಿನ್ನೂ ಗೊತ್ತಿಲ್ಲ ಸ್ಪರ್ಧೆ ಮಾಡಬೇಕೋ ಮಾಡಬಾರ್ದೋ ಗೊತ್ತಿಲ್ಲ. ನಾಡಿದ್ದು ಅಭಿಮಾನಿಗಳ ಸಭೆಯಲ್ಲಿ ನಿರ್ಧಾರ ಮಾಡ್ತೀವಿ. ಹಾವೇರಿ ಲೋಕಸಭಾ ಟಿಕೆಟಿನ ಬಗ್ಗೆ ನಾನು ನನ್ನ ಮಗ ಅವ್ರ ಮನೆಗೆ ಹೋದಾಗ, ಕಾಂತೇಶ್ ಹೋದಾಗ, ನಾನು ಖಂಡಿತ ಲೋಕಸಭಾ ಟಿಕೆಟನ್ನು ಹಾವೇರಿಯಿಂದ ಕಾಂತೇಶ್ ಕೊಡಿಸ್ತೇನೆ. ಜೊತೆಗೆ ಹಾವೇರಿ ಲೋಕಸಭಾ ಕ್ಷೇತ್ರದಲ್ಲಿ ನಾನೇ ಓಡಾಟ ಮಾಡಿ ಅವನು ಗೆಲ್ಲಿಸ್ತೇನೆ ಅನ್ನಂತ ಮಾತನ್ನು ಹೇಳಿ ಅವನು ಹಾವೇರಿ ಗದಗ ಜಿಲ್ಲೆಗಳಲ್ಲಿ ಸಾಕಷ್ಟು ಸಮಯವನ್ನು ಓಡಾಟ ಮಾಡಿದ್ದ. ಆ ಎಲ್ಲ ಜನರು ಕೂಡ ಅವನ ವಿಶ್ವಾಸ ಗೆಲ್ಲಿದ್ದ. ಆ ಭಾಗದ ಎಲ್ಲ ಸ್ವಾದಸಂತರು ಕೂಡ, ಮಠಾಧಿಪತಿಗಳು ಕೂಡ ಆಶೀರ್ವಾದ ಮಾಡಿದರು, 100 ಕಿಲೋ ನಾವು ಗೆಲ್ಲಿಸ್ಕೊಡ್ತೀವಿ ಅಂತ. ಈಗ ಯಡಿಯೂರಪ್ಪನವರು ಅವ್ರ ಮಾತು ನಂಗೆ ನಡ್ಕೊಳ್ಲಿಲ್ಲ, ಅನ್ಯಾಯ ಮಾಡಿದ್ರು. ಹಾಗಾಗಿ ಈಗ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಿಂದ ನನಗೆ ತುಂಬ ಒತ್ತಡ ಬರ್ತಾ ಇದೆ. ನೀವು ನಿಂತ್ಕೊಂಡಿದ್ದೀರಿ, ನಿಂತ್ಕೋಬೇಕು. ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಿಂದ ಯಡಿಯೂರಪ್ಪನವ್ರ ಮಗನ ವಿರುದ್ಧ ನಿಂತ್ಕೋಬೇಕು, ನಾವು ಗೆಲ್ಲಿಸ್ಬಿಡ್ತೀವಿ ನಾವೆಲ್ಲರೂ ಕೂಡ ಅಂತ ಮಾತುಗಳು ಹೇಳ್ತಾ ಇದ್ದಾರೆ. ನಾನು ನರೇಂದ್ರ ಮೋದಿಯವರ ಅಭಿಮಾನಿ. ನಮ್ಮ ದೇಶದ ವಿಶ್ವದ ನಾಯಕ ನರೇಂದ್ರ ಮೋದಿಯವರು ಮತ್ತೊಮ್ಮೆ ಪ್ರಧಾನಮಂತ್ರಿ ಆಗಬೇಕು ಅಂತ ಅಪೇಕ್ಷೆ ಪಡ್ತಾರೆ. ಅದರಲ್ಲಿ ನಾನು ಒಬ್ಬ. ಮೋದಿಗೆ ನೀವು ಬೆಂಬಲ ಕೊಡಿ, ಅವ್ರು ಪ್ರಧಾನಮಂತ್ರಿ ಮಾಡೋಕೆ ನೀವು ಕೈ ಎತ್ತಿ ಲೋಕಸಭಾ ಸದಸ್ಯರಾಗಿ, ಈ ಮಾತುಗಳು ಹೇಳ್ತಾ ಇದ್ದಾರೆ. ನನಗೆ ಗೊತ್ತಿಲ್ಲ ನಾನು ಇನ್ನೂ ಇಂಡಿಪೆಂಡೆಂಟ್ ನಿಲ್ಲಬೇಕು ಬೇಡೋ. ಅವ್ರ ಜೊತೆಗೆ ಒಂದು ಸಭೆ ಮಾಡ್ತಾ ಇದ್ದೀನಿ ನಾಡಿದ್ದು 15ನೇ ತಾರೀಕು ಶುಕ್ರವಾರ ಸಂಜೆ 5 ಗಂಟೆಗೆ ಶಿವಮೊಗ್ಗದ ಬಣಜಾರ್ ಭವನದಲ್ಲಿ, ಬಾಲರಾಜರಸ್ ರಸ್ತೆ ಬಣಜಾರ್ ಭವನದಲ್ಲಿ ಒಂದು ಸಭೆ ಮಾಡ್ತಿದ್ದೇನೆ. ಎಲ್ಲ ಸಮಾಜದ ಪ್ರಮುಖರು, ಎಲ್ಲ ಹಿರಿಯರು, ನಮ್ಮ ಹಿತೈಷಿಗಳು ಎಲ್ಲರೂ ಕೂಡ ಅವತ್ತು ಆ ಸಭೆಯಲ್ಲಿ ಬಂದು ಸೇರ್ತಾ ಇದ್ದಾರೆ. ಅವರೆಲ್ಲರ ಸಲಹೆ ಏನು ಕೊಡ್ತಾರೆ ಆ ಸಲಹೆ ಮೇಲೆ ನಾನು ಮುಂದಿನ ತೀರ್ಮಾನವನ್ನು ನಾನು ತಗೋತೀನಿ. ಪ್ರಶಾಂತ್ ಕ್ವಿಕ್ಲಿ ಏನು ಮಾಡ್ಬೋದು ಈಶ್ವರಪ್ಪನವರು? ಅದೇ ನೋಡಿ, ಈಶ್ವರಪ್ಪನವರು ಜೆನ್ಯೂನ್ಲಿ ಆ್ಯಂಡ್ ಸೀರಿಯಸ್ಲಿ ಹರ್ಟ್ ಆಗಿದ್ದಾರೆ, ಸಹಜ. ಅವ್ರು ಮೊನ್ನೆ ಅವರ ಆಪ್ತರು ಹೇಳ್ತಾ ಇದ್ರು, ಇಲ್ಲ ಶಿವಮೊಗ್ಗದಲ್ಲಿ ಈಶ್ವರಪ್ಪನವರು ಹಾವೇರಿಯಲ್ಲಿ ಕಾಂತೇಶ್ ಪಕ್ಷೇತರರಾಗಿ ಸ್ಪರ್ಧೆ ಮಾಡ್ತಾರೆ ಅಂತಕ್ಕಂಥದ್ದು. ಬಟ್ ಅಗೇನ್ ನನಗೆ ಅನ್ಸುತ್ತೆ ಜಿತ್, ಈಶ್ವರಪ್ಪನವರು RSS-ನ ತುಂಬ ಹಿನ್ನೆಲೆಯಿಂದ ಬಂದಿರತಕ್ಕಂಥದ್ದು. ಏನೋ ಸಿಟ್ಟಲ್ಲಿ ಮಾತಾಡ್ತಿದ್ದಾರೆ, ಸಿಟ್ಟಲ್ಲಿ ಮಾತಾಡ್ತಾ ಇದ್ದಾರೆ. 2 ದಿನಗಳ ಕಾಲ ಆ ಸಿಟ್ಟನ್ನು ಹೋಲ್ಡ್ ಮಾಡ್ತಾರೆ ಅಂತಕ್ಕಂಥದ್ದು ನೋಡ್ಬೇಕು. ಯಾಕಂದರೆ ಸಂಘದ ಕಡೆಯಿಂದ, ಹೈಕಮಾಂಡ್ ಕಡೆಯಿಂದ ಒಂದು ಫೋನ್ ಬಂದರೆ ಸ್ವಲ್ಪ ಮೆತ್ತಗಾಗ್ತಕ್ಕಂಥ ವ್ಯಕ್ತಿತ್ವ ಕೂಡ ಈಶ್ವರಪ್ಪನವ್ರು ಸ್ವಲ್ಪ ಕಠೋರವಾಗಿ ಮಾತನಾಡ್ತಾ ಇದ್ದಾರೆ. ಬಟ್ ಎಷ್ಟರ ಮಟ್ಟಿಗೆ ಹೋಲ್ಡ್ ಮಾಡ್ತಾರೆ, ಒಂದು 2-3 ದಿನಗಳ ಕಾಲ ಕಾಯಬೇಕಾಗತ್ತೆ ಅಂತ ಅನಿಸುತ್ತೆ. ಎಸ್. ಇನ್ನು ಚಿಕ್ಕಬಳ್ಳಾಪುರ, ಉತ್ತರ ಕನ್ನಡ, ಬೆಳಗಾವಿ, ಹಾಸನ, ಮಂಡ್ಯ, ರಾಯಚೂರು, ಕೋಲಾರ, ಚಿತ್ರದುರ್ಗ, ಇಷ್ಟು ಕ್ಷೇತ್ರಗಳಿಗೆ ಟಿಕೆಟ್ ಅನೌನ್ಸ್ ಆಗಿಲ್ಲ. ಎಲ್ಲ ಕಡೆಯೂ ಮಂಡ್ಯದಲ್ಲಿ BJP-ಯನ್ನು ಬೆಂಬಲಿಸಿರುವ ಸಂಸದೆ, ಉಳಿದ ಕಡೆಯೆಲ್ಲ BJP-ಯ ಸಂಸದರೇ ಇದ್ದಾರೆ. ಪ್ರಶಾಂತ್ ಕ್ವಿಕ್ಲಿ, ಇದರಲ್ಲಿ ಏನಾದರೂ ಎಷ್ಟರ ಮಟ್ಟಿಗಿನ ಬದಲಾವಣೆಗಳ ಕಾಣಿಸ್ತಾ ಇದೆ? ಹೋಲ್ಡ್ ಮಾಡಿಟ್ಟಿದ್ದಾರೆ ಅಂದರೆ ಮತ್ತೆ ಅದೇ ಸಂಸದರಿಗೆ ಟಿಕೆಟ್ ಕೊಡೋ ಚಾನ್ಸಸ್ ಎಷ್ಟು ಕಾಣಿಸ್ತಾ? ಅದೇ ನೋಡಿ, ಉತ್ತರ ಕನ್ನಡ ಒಂದು ಭಾಳ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಅನಂತಕುಮಾರ್ ಹೆಗಡೆ ಬದಲಿಗೆ ಯಾರು ಅಂತಕ್ಕಂಥದ್ದನ್ನು, ಫಸ್ಟ್ ಲಿಸ್ಟ್ನಲ್ಲಿ ಅನಂತಕುಮಾರ್ ಹೆಗಡೆ ಹೆಸರು ಬಂದಿಲ್ಲ, ಪರ್ಯಾಯವಾಗಿ ಕೂಡ ಯಾರನ್ನೂ ಸೂಚಿಸಿಲ್ಲ. ಎಸ್. ಅದು ನನಗನ್ಸುತ್ತೆ ನಾಮಪತ್ರ ಸಲ್ಲಿಕೆಯ ಕೊನೆಯ ದಿನದವರೆಗೆ, ಬೆಂಗಳೂರು ದಕ್ಷಿಣದಲ್ಲಿ ಹಿಂದಾಗಿತ್ತು ನೋಡಿ ತೇಜಸ್ವಿ ಸೂರ್ಯ, ಆ ರೀತಿ ಆಗ್ತಕ್ಕಂಥ ಸಾಧ್ಯತೆಗಳು. ಮಂಡ್ಯ ಅಗೇನ್ ಇಂಟ್ರೆಸ್ಟಿಂಗ್, JDS-ಗೆ ಅಧಿಕೃತವಾಗಿ ಬಿಟ್ಟುಕೊಟ್ಟಂತೆ ಅನ್ನುವ ರೀತಿಯಲ್ಲಿ ಇವತ್ತು ಟಿಕೆಟ್ ಘೋಷಣೆ ಆಗಿದೆ. ಸುಮಲತಾ ಏನು ಮಾಡ್ತಾರೆ, ಇದು ಸ್ವಲ್ಪ ಇಡೀ ರಾಜ್ಯದಲ್ಲಿ ಕುತೂಹಲ ಇರತಕ್ಕಂಥ. ಬೆಂಗಳೂರು ಉತ್ತರಕ್ಕೆ ಬರ್ತಾರೆ ಅಂತಿತ್ತು, ಅಲ್ಲೂ ಅನೌನ್ಸ್ ಆಗ್ಬಿಡ್ತು, ಅಲ್ಲೂ ಅನೌನ್ಸ್ ಆಗಲಿಲ್ಲ. ಇನ್ನು ಚಿಕ್ಕಬಳ್ಳಾಪುರ, ಅಲ್ಲಿ ಯಾರಿಗೆ ಟಿಕೆಟ್ ಅಂತಕ್ಕಂಥದ್ದು,
ಬಟ್ ನೀವು ಆಗ ಯಡಿಯೂರಪ್ಪನವರ ಇಫೆಕ್ಟ್ ಕೇಳ್ತಾ ಇದ್ರಿ. ಅವರು ಅಗೇನ್ ಸಿ ಟಿ ರವಿ, ಬಸನಗೌಡ ಪಾಟೀಲ್, ಯತ್ನಾಳ್ ಇವರೆಲ್ಲರ ಹೆಸರು ಕೇಳಿಬಂದಿತ್ತು. ಆದರೆ ಸಿ ಟಿ ರವಿಗೆ ಉಡುಪಿ ಚಿಕ್ಕಮಗಳೂರಿನಲ್ಲೂ ಟಿಕೆಟ್ ದೊರೆತಿಲ್ಲ, ಬೆಂಗಳೂರು ಉತ್ತರ ಕೂಡ ಟಿಕೆಟ್ ದೊರೆತಿಲ್ಲ ಅಂತಕ್ಕಂಥದ್ದನ್ನು ಕೂಡ ಗಮನಿಸಬೇಕಾಗಿರ್ತಕ್ಕಂಥ ಸಂಗತಿ. ಥ್ಯಾಂಕ್ ಯು ಸೋ ಮಚ್ ಪ್ರಶಾಂತ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.